ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. 4 & 6 ಇದರಲ್ಲಿ ನಾನು ಆಕ್ಚುಲಿ ಗ್ಲಿಮ್ಸ್ ನೋಡ್ಕೊಂಡು ಬಂದೆ. ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ನನಗೆ ಭಯ ಆಗ್ತಾ ಇದೆ ಮೇಡಮ್. ನಿಮ್ಮ ಪಾತ್ರ ನಾನು ಬರೀ ಅದೊಂದು ಬರೀ ಗ್ಲಿಮ್ಸಲ್ಲಿ ನೋಡೇನೆ ಏನು ಈ ಥರ ಮಾಡಿದ್ದಾರೆ, ಈ ಥರ ರಗಡ್ಡಾಗಿ ಮಾಡಿದಾರಲ್ಲ ಅಂತ ಅನ್ನಿಸ್ತು ನನಗೆ. ನನಗೆ ಪರ್ಸ್ನಲಿ ನನಗೆ ಫೀಲ್ ಆಯಿತು. ಸೊ ನನಗೆ ಆವಾಗ ಅನ್ನಿಸ್ತು ಮೇಡಮ್ ಹತ್ರ ಹೆಂಗೆ ಇಂಟರ್ವ್ಯೂ ಮಾಡೋದು, ಹೆಂಗೆ ಮಾತಾಡ್ಸೋದು ಅಂತ. ಸೊ ಮೇಡಮ್ ನೀವು ಅದೇ ಥರನಾ, ತುಂಬ ಸ್ಟ್ರಿಕ್ಟಾ? ಇಲ್ಲ, ನಾನು ತುಂಬ ಸಾಫ್ಟು, ತುಂಬ ಕಡಿಮೆ ಮಾತಾಡ್ತೀನಿ. ಆಮೇಲೆ ತುಂಬ ಒಳ್ಳೆಯವಳು. ಪಾತ್ರಗಳು ಬಂದಾಗ ಮಾತ್ರ ಆ ಥರ ತಿಂತೀರಾ ಪಾತ್ರಗಳನ್ನ? ಎಕ್ಸಾಕ್ಟ್ಲಿ ತಿಂದಾಗ್ತೀನಿ. ಸೂಪರ್. ಡಿಫ್ರೆಂಟ್ ಆಗಿರೋ ಒಂದು ಪೊಲೀಸ್ ಪಾತ್ರನ ನೀವು ನಿರ್ವಹಿಸ್ತಾ ಇದ್ದೀರಾ. ಸೊ ಈ ಪಾತ್ರದ ಬಗ್ಗೆ ಹೇಳೋದಾದರೆ ಏನಾದ್ರು ಒಂದೆರಡು ಮಾತು. ಪಾತ್ರದ ಬಗ್ಗೆ ಅದೇ ಪೊಲೀಸ್ ಇನ್ಸ್ಪೆಕ್ಟ್ರು, ತ್ರಿಬಲ್ ಸ್ಟಾರ್ ಇದೆ, ಶಿಕಾರಿ ದೇವಿ ಹೆಸರು ಅಷ್ಟೇ. ಇನ್ನು ಉಳಿದಿದ್ದನ್ನ ಸಿನಿಮಾದಲ್ಲೇ ನೋಡ್ಬೇಕು ನೀವು. ಅಲ್ಲ ಮೇಡಮ್, ಇವಾಗ ಒಂದು ಸ್ವಲ್ಪ ಕಂಟೆಂಟ್ ಹೇಳಿದ್ರೆ ಅಲ್ಲ ಕರೆಕ್ಟ್ ಶೂಟಿಂಗ್ ಎಲ್ಲ ಆಯ್ತು. ಸೊ ಆ ಪ್ರೋಸೆಸ್ನ ಎಷ್ಟು ಎಂಜಾಯ್ ಮಾಡಿದ್ರಾ ಅಂತ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತು. ಏನು ಡೈರೆಕ್ಟ್ರು ಯಂಗು, ತುಂಬಾ ಕ್ರಿಯೇಟಿವ್. 4 & 6 ಅನ್ನೋ ಟೈಟಲ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಹೌದು, ಅವರು ತುಂಬಾ ಪರ್ಫೆಕ್ಷನಿಸ್ಟ್ ಒಂದು ರೀತಿಯಲ್ಲಿ, ಹಿಂಗೆ ಬರಬೇಕು, ಇದೇ ಥರ ಬರಬೇಕು ಅಂತ. ಸೊ ಒಳ್ಳೆ ನಿರ್ದೇಶಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ದಂಗೆ ಆಗ್ತದೆ. ಕ್ರೈಮ್ ಥ್ರಿಲ್ಲರ್ ಅಂತಂದ್ರೆ ಈ ಥರ ಕಂಟೆಂಟ್ಗಳು ಕನ್ನಡದಲ್ಲಿ ಈ ಥರ ಬಂದಿಲ್ಲ ನನ್ನ ಪ್ರಕಾರ. ಏಕೆಂದರೆ ಪ್ರತಿಭೆ ಅನ್ನೋದು ಯಾರ ಸೊತ್ತು ಅಲ್ಲ. ಸೊ ಅವರಲ್ಲಿ ಪ್ರತಿಭೆ ಇದೆ. ನಾವು ಹೊಸಬರಿಗೆ ನಾವುಗಳು ಕೆಲಸ ಮಾಡಿದಾಗ ಅವರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾವು ಅವ್ರ ಜೊತೆ ಕೆಲಸ ಎಲ್ಲರಿಂದನೂ ಕಲಿಯೋದಂತದಿರುತ್ತೆ. ಅಂದರೆ ಚಿಕ್ಕ ಮಕ್ಕಳಿಂದನೂ ನಾವು ಕಲಿತಿರ್ತೀವಿ, ದೊಡ್ಡವರಿಂದನೂ ಕಲಿತಿರ್ತೀವಿ. ಸೊ ಇದು ಪರಸ್ಪರ ಕಲಿಕೆ ಅಷ್ಟೇ. ಸೊ ಹಂಗಾಗಿ ಇಲ್ಲಿ ಹೊಸಬ್ರು ಹಳಬ್ರು ಅನ್ನೋಕ್ಕಿಂತ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಖಂಡಿತವಾಗ್ಲೂ ಈ May 10th 4 & 6 ಥಿಯೇಟರ್ಗೆ ಬರ್ತಿದೆ, ಎಲ್ಲರೂ ಬಂದು ಸಿನಿಮಾ ನೋಡೋಣ. ಇದೇ May 10th 4 & 6 ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಥಿಯೇಟರಲ್ಲಿ ಕುತ್ಕೊಂಡು ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.